ಓಂ ಶ್ರೀ ಮುಕ್ತಿನಾರಾಯಣ ನಮಃ. ಇವತ್ತು ನಾವು ಒಂದು ದಿನನಿತ್ಯದಲ್ಲಿ ಕಾಣುವಂತಹ ಎಲ್ಲ ಕಡೆಯೂ ಬೆಳೆದಿರುವಂತಹ ನಮಗೆ ತುಂಬ ಚಿರಪರಿಚಿತವಾಗಿರುವ ಸಸ್ಯ, ಆದರೆ ಇದರಲ್ಲಿ ಔಷಧೀಯ ಗುಣ ಇದೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾದಂತಹ ಒಂದು ಔಷಧಿಯನ್ನು ಇವತ್ತು ಹೇಗೆ ಮಾಡೋದು ನೋಡೋಣ. ಅದನ್ನು ಕೂಡ ಸ್ವಲ್ಪ ರುಚಿಯಾಗಿ ಚೆನ್ನಾಗಿರುವಂತೆ ಮಾಡಿಕೊಂಡು ಕುಡಿಯೋದು ಹೇಗೆ ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಬಳಸ್ತಾ ಇರ್ತಕ್ಕಂತಹ ಒಂದು ಸಸ್ಯ ಅಂದರೆ ಅದು ಮಾಚಿಪತ್ರೆ. ಇದನ್ನು ಪಂಚಪತ್ರೆ ಅಂತ ಕರೀತಾರೆ, ಮಾಚಿಪತ್ರೆ ಅಂತ ಕರಿತೀವಿ. ಹೂವಿನ ಮಧ್ಯದಲ್ಲೆಲ್ಲನೂ ಕೂಡ ಇದನ್ನು ಕಟ್ಟೋದಕ್ಕೆ, ಹೂ ಕಟ್ಟೋದಕ್ಕೆ ಘಮ ಘಮ ಅಂತ ಪರಿಮಳ ಇರುತ್ತೆ ಅಂತ ಹೇಳಿ ಬಳಸ್ತಾರೆ. ಮತ್ತು ಎಲ್ಲ ಕಡೆ ಕಳೆ ಸಸ್ಯದ ರೀತಿ ಎಲ್ಲ ಕಡೆ ನೆಲದಲ್ಲೆಲ್ಲ ಬೆಳ್ಕೊಂಡಿರುತ್ತೆ. ಕುಂಡಗಳಲ್ಲಿ ಒಂದು ಗಿಡ ಹಾಕಿ ಅದಕ್ಕೆ ಏನಾದರೂ ಸ್ವಲ್ಪ ಮಣ್ಣನ್ನು ಹಾಕಿದರೆ ಆ ಮಣ್ಣಿನಲ್ಲಿ ಒಂದೆರಡು ಗಿಡ ಬರುತ್ತೆ, ಬೇಡ ಬೇಡ ಅಂದರೂ ಬರ್ತಾ ಇರುತ್ತೆ. ಆದರೆ ಇದರ ಬಳಕೆಯೇ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದರ ಪ್ರಯೋಜನ ಏನೇನು, ಯಾವ್ಯಾವ ಸಮಸ್ಯೆಗೆ ಇದರಲ್ಲಿ ಪರಿಹಾರ ಇದೆ ಅದೆಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಾವೇನು ಮಾಡೋದು, ಒಲೆಯನ್ನು ಹಚ್ಕೊಳ್ಳೋದು, ಪಾತ್ರೆಯನ್ನು ಒಲೆಯ ಮೇಲೆ ಇಡೋದು. ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಈ ಮಾಚಿಪತ್ರೆಯನ್ನು ಚೆನ್ನಾಗಿ ತೊಳೆದು, ಯಾಕಂದರೆ ಹೊರಗಡೆ ಬೆಳೆದಿರ್ತಕ್ಕಂಥದ್ದು ನೆಲದಲ್ಲಿಯೇ ಇರುತ್ತೆ, ಹಾಗಾಗಿ ಒಂದು ಎರಡೆರಡು ಬಾರಿ ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡು ಇದನ್ನು ನಾವು ಒಲೆ ಮೇಲೆ ನೀರಿಗೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಿದ್ದಿಲ್ಲ, ಒಂದು 5 ನಿಮಿಷಗಳ ಕಾಲ ಇದು ಕುದಿಬೇಕು. ಕುದಿಯೋ ತನಕ ಇದರಲ್ಲಿ ಏನು ಪ್ರಯೋಜನ ಅದನ್ನು ತಿಳ್ಕೊಂಬಿಡೋಣ. ನೋಡಿ, ಮಾಚಿ ಪತ್ರೆಯಲ್ಲಿ ಮತ್ತೊಂದು ಬಹಳ ವಿಶೇಷವಾದ ಗುಣ ಇರ್ತಕ್ಕಂಥದ್ದು ಆ್ಯಂಟಿ ಆಂಗ್ಸೈಟಿ, ಆ್ಯಂಟಿ ಡಿಪ್ರೆಸೆಂಟ್. ಇದು ಅಂದರೆ ಒಂದು ರೀತಿಯ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡುತ್ತೆ, ಖಿನ್ನತೆಯನ್ನು ನಿವಾರಣೆ ಮಾಡುತ್ತೆ, ಮನಸ್ಸಿನ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಸೊಪ್ಪು. ಇದನ್ನು ನಾಗದವನ, ನಾಗಮೃಗ ಈ ರೀತಿಯೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಕೂಡ ಕೆಲವು ಕಡೆ ಕರೀತಾರೆ. ಇದು ಹೇಗಾದ್ರೂ ಇರಲಿ, ಸಾಧಾರಣವಾಗಿ ಮಾಚಿಪತ್ರೆ ಅಥವಾ ಪಂಚಪತ್ರೆ ಎಲೆ ಅಂತ ಕರೆಯುವಂಥದ್ದು ವಾಡಿಕೆಯಲ್ಲಿರ್ತಕ್ಕಂಥದ್ದು. ಈ ಎಲೆಯನ್ನು ನಾವು ಯಾವ ರೀತಿಯಲ್ಲಿ ಬೇಕಾದರೂ ಬಳಸಬಹುದು. ನಾನು ಇವಾಗ ತೋರಿಸ್ತಾ ಇರೋದು ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಟೀ ರೀತಿಯಲ್ಲಿ ಮಾಡಿ ಕುಡಿಯುವಂಥ ಒಂದು ವಿಧಾನವನ್ನು ನಾನು ತೋರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇವನೆ ಮಾಡೋದ್ರಿಂದ ಮನಸ್ಸು ಶಾಂತವಾಗಿ ನಿರ್ಮಲವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಯಾರಿಗೆಲ್ಲ ನಿದ್ರಾಹೀನತೆಯಂತಹ ಸಮಸ್ಯೆ ಇರುತ್ತೆ, ನಿದ್ದೆ ಬರೋದಿಲ್ಲ, ಮತ್ತು ಒಂದು ರೀತಿಯ ಮನಸ್ಸಿನಲ್ಲಿ ಚಿಂತೆ ತುಂಬ ಕಾಡ್ತಾ ಇರೋದಂಥವ್ರಿಗೆ ಸಾಧಾರಣವಾಗಿ ನಿದ್ದೆ ಬರೋದಿಲ್ಲ. ಹಾಗಾಗಿ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂದರೆ ನಿದ್ದೆ ಬಂದೇ ಬರುತ್ತೆ. ಒಟ್ಟಿನಲ್ಲಿ ಇದು ನಿದ್ದೆಗೂ ಸಹಾಯಕ, ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋಕ್ಕೂ ಸಹಾಯಕ. ಇದರ ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ಮುಟ್ಟಿನ ಸಮಸ್ಯೆಗೆ ತುಂಬ ಅದ್ಭುತವಾದಂತಹ ಚಿಕಿತ್ಸೆ ಈ ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸರಿಯಾಗಿ ಕಾಲಕಾಲಕ್ಕೆ ಪ್ರತಿ ತಿಂಗಳಲ್ಲಿಯೂ ಕೂಡ 28 ದಿವಸಕ್ಕೆ ಸರಿಯಾಗಿ ಈ ಒಂದು ಪೀರಿಯಡ್ಸ್ ಬರೋದಿಲ್ಲ ಅಂತಂದಾಗ ಇದರ ಸೇವನೆಯನ್ನು ಮಾಡೋದ್ರಿಂದ ಆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವರಿಗೆ ಪೀರಿಯಡ್ಸ್ ಆಗ್ತಾ ಇರ್ತಾರೆ, ಆದರೆ ಫ್ಲೋನೇ ಆಗೋದಿಲ್ಲ, ಆದಂಗೆ ಆಗಿರುತ್ತೆ ಅಷ್ಟೇನೆ, ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ ಅನ್ನುವಂಥದ್ದು ಕೆಲವರ ಸಮಸ್ಯೆ, ಅದಕ್ಕೆ ಕೂಡ ಇದರಲ್ಲಿ ಪರಿಹಾರ ಸಿಕ್ಕುವಂಥದ್ದಾಗಿರುತ್ತೆ. ಇನ್ನು ಇದನ್ನು ಸೇವನೆ ಮಾಡೋದ್ರಿಂದ ಲಿವರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಲಿವರ್ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ತಿಂದ ಆಹಾರ ಚೆನ್ನಾಗಿ ಪಚನವೂ ಆಗುತ್ತೆ, ಪುನಃ ಹಸಿವು ಆಗುತ್ತೆ. ಹಸಿವು ಆಗದೇ ಇರೋದು ತುಂಬ ಜನಕ್ಕೆ ಸಮಸ್ಯೆ ಇರತಕ್ಕಂಥದ್ದು, ಆ ಸಮಸ್ಯೆಯನ್ನು ಕೂಡ ಇದು ನಿವಾರಣೆಯನ್ನು ಮಾಡಿಕೊಡ್ತಕ್ಕಂಥದ್ದು. ಮತ್ತು ನರಗಳಲ್ಲಿ ಬರ್ತಕ್ಕಂತಹ ದೌರ್ಬಲ್ಯತೆ, ನರ ದೌರ್ಬಲ್ಯದಿಂದ ಬರುವಂತಹ ಸಮಸ್ಯೆಗಳು 100 ಸಮಸ್ಯೆಗಳು, ಅದೆಲ್ಲವನ್ನು ನಿವಾರಣೆ ಮಾಡಿಸೋದಕ್ಕೆ ಈ ಪತ್ರೆ ನಮಗೆ ಸಹಾಯಕವಾಗುವಂಥದ್ದು. ಅಷ್ಟೇ ಅಲ್ಲ, ಹುಣ್ಣುಗಳು ಗಾಯಗಳು ಏನಾದರೂ ಆದಾಗ ಇದನ್ನು ಜಜ್ಜಿ ರಸವನ್ನು ಆ ಜಾಗಕ್ಕೆ ಹಿಂಡಿ ಬಿಡೋದು, ಅಥವಾ ರಸದಲ್ಲಿ ಸ್ವಲ್ಪ ಹತ್ತಿಯನ್ನು ಅದ್ದಿ ಆ ಜಾಗಕ್ಕೆ ಇಟ್ಟು ಒಂದು ಬಟ್ಟೆಯನ್ನು ಕಟ್ಟಿ ಕೆಲವು ದಿವಸಗಳು ಮಾಡುವಾಗಲೇ ಈ ಸಮಸ್ಯೆ, ಹುಣ್ಣುಗಳು ಬೇಗ ಒಣಗುತ್ತೆ, ಆರೋಗ್ಯಕ್ಕೆ ಸಹಾಯ ಆಗುತ್ತೆ, ಅದರಿಂದ ಹುಣ್ಣುಗಳು ಸುಲಭವಾಗಿ ಮಾಯುತ್ತೆ. ಹಾಗಾಗಿ ಹುಣ್ಣುಗಳನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಕೂಡ ಇದರೊಳ್ಳಿಗೆ ಸಹಾಯ ಆಗುವಂತೆ ಇದೆ. ಅಷ್ಟೇ ಅಲ್ಲ, ಹೊಟ್ಟೆಯ ಒಳಭಾಗದಲ್ಲಿ ಅಲ್ಸರ್ಸ್ ಅಂತ ಏನು ಹೇಳ್ತೀವಿ, ಹೊಟ್ಟೆಯಲ್ಲಿ ಬರ್ತಕ್ಕಂತಹ ಹುಣ್ಣುಗಳು, ಬಾಯಲ್ಲಿ ಬರುವಂತಹ ಹುಣ್ಣುಗಳು, ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಕೂಡ ಇದೇ ಸೊಪ್ಪಿನಲ್ಲಿ ನಮಗೆ ಸಹಾಯ ಸಿಕ್ಕುವಂತೆ ಇದೆ. ಹಾಗಾಗಿ ಒಟ್ಟಾರೆ ಇನ್ನೂ ತುಂಬ ಪ್ರಯೋಜನ ಇದೆ ಇದರಲ್ಲಿ.
ಇವತ್ತು ಕೆಲವು ವಿಚಾರವನ್ನ ತಿಳ್ಕೊಂಡಿದೀವಿ. ಈಗ ಇದು ಚೆನ್ನಾಗಿ ಕುದ್ದಿದೆ, ಇದನ್ನ ಶೋಧಿಸಿ. ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಳ್ಳೋಣ. ಈಗ ಮಾಚಿ ಪತ್ರೆಯಿಂದ ಮಾಡಿರ್ತಕ್ಕಂತಹ ಟೀ ರೆಡಿಯಾಗಿದೆ. ಇದನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋ ವಿಚಾರನ ಸಾಕಷ್ಟು ಹೇಳಿದ್ದೀನಿ. ಮಾಡಿ, ಉಪಯೋಗ ಮಾಡಿ, ಇದರಿಂದ ಬರ್ತಕ್ಕಂತಹ ಲಾಭವನ್ನು ಪಡ್ಕೊಳ್ಳಿ. ಮತ್ತಿನ್ಯಾಕೆ ತಡ, ಶೀಘ್ರವಾಗಿ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ. ಹೆಣ್ಣು ಮಕ್ಕಳಿರ್ತಕ್ಕಂತಹ ಮನೆಯಲ್ಲಿ ಇದರ ವಿಚಾರ ತಿಳ್ಕೊಂಡಿದ್ರೆ ಅವರಿಗೆ ತುಂಬ ಸಹಾಯಕವಾಗ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಎಲ್ಲರಿಗೂ ಶೇರ್ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ಹೇಳಲೇಬೇಕು. ಯಾಕೆಂದರೆ ನಾನು ಆಗಿಂದಾಗಿ ಈ ರೀತಿ ಉಪಯುಕ್ತವಾಗುವಂತಹ ಅನೇಕ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಎಲ್ಲರೂ ಬಳಸ್ಕೊಳ್ಳಿ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತಷ್ಟು ವಿಚಾರದೊಂದಿಗೆ ಮುಂದೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.